please subscribe our channel, share video with your friends, and please comment your opinion. ಏಳನೇ ತರಗತಿ ಕನ್ನಡ ಮಾಧ್ಯಮ ಪರಿವಿಡಿ ಇತಿಹಾಸ ಅಧ್ಯಾಯ ಒಂದು ನವೋದಯ ಎರಡು ಧಾರ್ಮಿಕ ಸುಧಾರಣೆ ಮೂರು ಭೌಗೋಳಿಕ ಅನ್ವೇಷಣೆಗಳು ನಾಲ್ಕು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಐದು ಹದಿನೆಂಟನೇ ಶತಮಾನದ ಭಾರತ ಹದಿನೇಳ್ನೂರ ಏಳರಿಂದ ಹದಿನೇಳ್ನೂರ ಐವತ್ತೇಳರವರೆಗೆ ಆರು ಬ್ರಿಟಿಷರ ಪ್ರಾಬಲ್ಯದ ಬೆಳವಣಿಗೆ ಹದಿನೇಳ್ನೂರ ಎಪ್ಪತ್ತ ಐವತ್ತ ಏಳರಿಂದ ಹದಿನೆಂಟುನೂರ ಐವತ್ತೇಳು ಏಳು ಬ್ರಿಟಿಷ್ ಆಡಳಿತದ ಪರಿಣಾಮ ಎಂಟು ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಗಳು ಒಂಬತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳರಿಂದ ಸಾವಿರದ ಎಂಟುನೂರ ಐವತ್ತೆಂಟು ಹತ್ತು ಸ್ವಾತಂತ್ರ್ಯ ಚಳವಳಿಯ ಪ್ರಥಮ ಹಂತ ಸಾವಿರದ ಎಂಟುನೂರ ಐವತ್ತೆಂಟರಿಂದ ಸಾವಿರದ ಒಂಬೈನೂರ ಐದು ಹನ್ನೊಂದು ಸ್ವಾತಂತ್ರ್ಯ ಚಳವಳಿಯ ದ್ವಿತೀಯ ಹಂತ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತು ಹನ್ನೆರಡು ಸ್ವತಂತ್ರ ಚಳವಳಿಯ ಕೊನೆಯ ಹಂತ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಹತ್ತೊಂಬತ್ತು ನಲವತ್ತೇಳರವರೆಗೆ ಪೌರನೀತಿ ಅಧ್ಯಾಯ ಹದಿಮೂರು ನಮ್ಮ ರಾಷ್ಟ್ರೀಯ ಗುರಿಗಳು ಹದಿನಾಲ್ಕು ಸಾಮಾಜಿಕ ಪ್ರಗತಿಯತ್ತ ಹದಿನೈದು ಆರ್ಥಿಕ ಪ್ರಗತಿಯತ್ತ ಹದಿನಾರು ಗ್ರಾಹಕ ಶಿಕ್ಷಣ ಹದಿನೇಳು ವಿಶ್ವಸಂಸ್ಥೆ ಹದಿನೆಂಟು ಮಾನವ ಹಕ್ಕುಗಳು ಹತ್ತೊಂಬತ್ತು ಜಾಗತಿಕ ವ್ಯವಹಾರಗಳಲ್ಲಿ ಭಾರತದ ಪಾತ್ರ ಭೂಗೋಳ ವಿಜ್ಞಾನ ಅಧ್ಯಾಯ ಇಪ್ಪತ್ತು ಯುರೋಪ್ ಖಂಡದ ಮೇಲ್ಮೈ ಲಕ್ಷಣಗಳು ಇಪ್ಪತ್ತೊಂದು ಯುರೋಪಿನ ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ ಇಪ್ಪತ್ತೆರಡು ಯುರೋಪಿನ ಸ್ವಾಭಾವಿಕ ಸಂಪನ್ಮೂಲ ಮತ್ತು ಬಳಕೆ ಇಪ್ಪತ್ತ ಮೂರು ಬ್ರಿಟಿಷ್ ಬ್ರಿಟನ್ ಅಥವಾ ಫ್ರಾನ್ಸ್ ಇಪ್ಪತ್ನಾಲ್ಕು ಜರ್ಮನಿ ಡೆನ್ಮಾರ್ಕ್ ಮತ್ತು ಇಟಲಿ ಇಪ್ಪತ್ತೈದು ಉತ್ತರ ಅಮೆರಿಕದ ನೆಲ ವಾಯುಗುಣ ಮತ್ತು ಸಸ್ಯವರ್ಗ ಇಪ್ಪತ್ತಾರು ಉತ್ತರ ಅಮೆರಿಕದ ಸ್ವಾಭಾವಿಕ ಸಂಪನ್ಮೂಲಗಳು ಮತ್ತು ಬಳಕೆ ಇಪ್ಪತ್ತೇಳು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಇಪ್ಪತ್ತೆಂಟು ಕೆನಡಾ ಇಪ್ಪತ್ತೊಂಬತ್ತು ಆಸ್ಟ್ರೇಲಿಯಾದ ಮೇಲ್ಮೈ ಲಕ್ಷಣಗಳು ಮತ್ತು ವಾಯುಗುಣ ಮೂವತ್ತು ಆಸ್ಟ್ರೇಲಿಯಾದ ಸ್ವಾಭಾವಿಕ ಸಂಪನ್ಮೂಲಗಳು ಮತ್ತು ಅದರ ಬಳಕೆ ಮೂವತ್ತೊಂದು ಬಿಳಿಯ ಖಂಡ ಅಂಟಾರ್ಟಿಕಾ